ಇವರಿಬ್ರು ಮಧ್ಯದಲ್ಲಿ ನಮ್ಮ ಅಮ್ಮ ಸಿಗಾಕೊಂಡು ಸ್ಲಿಮ್ ಆಗಿ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡ ಅವಳೆ ಏನಿಕ್ ಬಂದೆ ಹೇಳು. ಹೊಟ್ಟೆ ಸಿದ್ಧಿದೆ ನಂಗೆ. ಹಾಯ್ ಹಲೋ ನಮಸ್ತೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಹಾಸನದಲ್ಲಿ ಇದ್ದೀವಿ. ಇವಾಗ ನಾವು ಹಾಸನದಲ್ಲಿರೋ ಮಹಾರಾಜ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದೀವಿ ಸಣ್ಣ ಆಕೆ, ಯಾಕೆಂದ್ರೆ ಹೋಟ್ಲಲ್ಲೆಲ್ಲ ತಿಂದು ಸಣ್ಣ ಆಗ್ಬೇಕಲ್ಲ. ಇವಳೇನ್ ಬಾರಿ ಸ್ಲಿಮ್ ಆಗಿ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡವಳೆ, ಇವಳು ದಪ್ಪ ಆಗವಳೆ, ಅದಕ್ಕೆ ಸಣ್ಣ ಆಗ್ಬೇಕಲ್ಲ. ಸೊ ಇದು ನಮ್ಮ ಡೈಲಿ ರೊಟೀನ್ ಇದು. ಸೊ ಇವತ್ತು ಹಬ್ಬದಲ್ಲಿ ಏನೇನಿರುತ್ತೆ, ನಮ್ಮ ಮನೇಲಿ ಯಾವ್ಯಾವ ಥರ ಫಂಕ್ಷನ್ಸ್ಗಳು ಅಂದರೆ ಏನೇ ಯಾವ ಥರ ಪೂಜೆ ಏನೇನು ಅಡುಗೆಗಳು ಮಾಡಿರ್ತಾರೆ ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀವಿ. ಇವತ್ತು ನಮ್ಮ ಮನೇಲಿ ಏನ್ ತಿಂಡಿ ಮಾಡಿದ್ದಾರೆ ಅಮ್ಮ? ದೋಸೆ ಮತ್ತೆ ಸಾಂಬಾರ್. ಸಾಂಬಾರ್ ಎಲ್ಲಿ ನಂಗೆ ಹಿಂಗ್ ನೋಡ್ತಾ ಇಲ್ಲ, ಹಿಂಗ್ ನೋಡೋಗ್ತಾ ಇಲ್ಲ. ಗುಂಡ ಬಾ ಬಾ, ಗುಂಡ ಬಾ 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 ನೋಡು. ಹಾಯ್ ಏನು ಹಾಯ್, ಜಂಪ್ ಜಂಪ್ ಇನ್ನೊಂದ್ಸಲ ತೋರ್ಸೋಣ ಅಂತ. ಹೋದ್ಸಲ ವಿಡಿಯೋ ಯಾರ್ಯಾರು ನೋಡಿರಲ್ಲ, ಈ ವಿಡಿಯೋದಲ್ಲಿ ನೋಡ್ಲಿ ಜಂಪ್ ಮಾಡೋದು. ಇವತ್ತು ಹಬ್ಬಕ್ಕೆ ಗೆಟಪ್ ನಂದಿದ್ದು, ಪೂಜೆ ಇನ್ನೇನು ಸ್ಟಾರ್ಟ್ ಆಗತ್ತೆ. ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಮ್ಮ, ಗಣಪತಿ ನೀಟಾಗಿ ಕೂರಿಸಿದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಆಗಿದ್ದಾರೆ. ಹೋಗು ಹೋಗು, ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ. ಅಡುಗೆ ಮನೇಲಿ ಏನೇನಿದೆ ಅಂತ ನೋಡೋಣ. ಪುಳಿಯೋಗರೆ, ಪುಳಿಯೋಗರೆ ರೆಡಿ ಮಾಡಿಟ್ಟಿದ್ದಾರೆ. ಅದಾದಮೇಲೆ ಇಡ್ಲಿ, ಇಡ್ಲಿ ಸೂಪರಾಗಿ ರೆಡಿಯಾಗಿದೆ. ಅದು ಬಿಟ್ಟರೆ ಯಾವ ಸಾರು ಇದು? ಕಾಳು, ಕಾಳಿನ ಸಾರು. ಇಲ್ಲೇನಿಲ್ಲ. ಇಲ್ಲಿ ನನ್ನ ಫೇವ್ರೇಟ್ ಇದು ಮೊಸರನ್ನ, ನನ್ನ ಫೇವ್ರೇಟ್ ಮೊಸರನ್ನ. ಇನ್ನು ಸ್ವೀಟು ಆಲ್ರೆಡಿ ಅಲ್ಲಿ ತಗೊಂಡೋಗಿದ್ದಾರೆ. ಸೊ ದೇವ್ರ ರೂಮಲ್ಲಿ ಇಟ್ಟಿದ್ದಾರೆ. ಇವತ್ತು ಏನು ವಿಶೇಷ ಅಂದರೆ ಹಬ್ಬಕ್ಕೆ ನಮ್ಮ ಅಣ್ಣ ಬಂದಿದ್ದಾನೆ. ನಮ್ಮ ಅಣ್ಣ ಆಲ್ಮೋಸ್ಟ್ ಅಲ್ಲಿ ಇರಲ್ಲ ಹಬ್ಬಗಳಿಗೆ, ಊರಲ್ಲಿ ಠಿಕಾಣಿ ಹೊಡ್ಕೊಂಡಿರ್ತಾನೆ, ಅಲ್ಲಿ ಪಾರ್ಟಿ ಮಾಡ್ಕೊಂಡಿರೋದು ಜಾಸ್ತಿ. ಅವನು ಹಬ್ಬಗಳಿಗೆ ಬರಲ್ಲ. ಅವನು ಏನು ಅನ್ನಿಸ್ತಿದ್ಯಾ, ಬಂದಿದೆಯಲ್ಲ ಹೇಳು. ಮಾಮೂಲಿ ನಾರ್ಮಲ್, ಮಾಮೂಲಿ ನಾರ್ಮಲ್ ಅಂತೆ. ಏನಕ್ಕೆ ಬಂದೆ ಹೇಳು? ಹಬ್ಬ ಅಂತ ನಿನ್ನ ನೋಡ್ಬೇಕು ಅನ್ನಿಸ್ತು, ಹಾಗಾಗಿ ಎಲ್ಲ ಡ್ರಾಮಾ ಮಾಡೋರೇ ಆಯ್ತು. ಇಲ್ಲಿ ನಮ್ಮ ಅಪ್ಪ ಇದಾರೆ ನೋಡಿ, ಹೇಳಿ. ಬಟ್ಟೆ ಹಾಕಬೇಕಂತೆ. ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಎಲ್ಲರೂ ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಮನ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ವಿಘ್ನೇಶ್ವರ. ಯಾವ ವಿಘ್ನ ಬರೆದಂತೆ ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನನ್ನ ಮಗನ ರೀಲ್ಸ್ ಎಲ್ಲರೂ ನೋಡಿ ನೀವು ಹರಯಿಸಿ. ಹೇಳಿ ಅಂದರೆ ಭಜನೆ ಮಾಡಿದ್ರು ಅಪ್ಪ. ಇಲ್ಲಿ ಗುಂಡ, ಗುಂಡ ಮಲ್ಕಂಡಿ ಗುಂಡ. ಓಕೆ, ಪೂಜೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಇನ್ನೊಬ್ರು ಮಿಸ್ಸಿಂಗ್, ನನ್ನ ತಂಗಿ ಮೇಲ್ಗಡೆ ಏನೋ ಏನ್ ಮಾಡ್ತಿದ್ದೆ, ಓದ್ತಾ ಇದ್ದಾಳೆ. ಓದಲ್ಲ, ಅದೇನೋ ಲ್ಯಾಪ್ಟಾಪ್ ಅಲ್ಲಿ ಏನೋ ಓದ್ತಾ ಇದ್ದಾಳೆ ಅಂತ ನಾವು ಅನ್ಕೊಂಡಿದೀವಿ. ಏನ್ ಮಾಡ್ತಿದ್ದಾಳೆ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಸ್ವೀಟ್ಸ್ ಏನೋ ಮಾಡಿದಾರಮ್ಮ, ಹೆಸರು ಅಮ್ಮಂಗೂ ಗೊತ್ತಿಲ್ಲ ಅಂತೆ ಯಾವ ಸ್ವೀಟ್ ಅಂತ. ಸೊ ಏನೋ ಒಂದು ಮಾಡಿದ್ದಾರೆ, ಪ್ರಯೋಗ ಮಾಡಿದಾರಮ್ಮ. ಓಕೆ, ನೆಕ್ಸ್ಟ್ ರೆಡಿ ಇಟ್ಕೋ ಬೈಕ್ ನೋಡಿ. ನನ್ನ ವೈಫ್ ಗೆಟಪ್ ಇದು ಟ್ರೆಡಿಷನಲ್ ಆಗಿ. ಹೇಳಮ್ಮ ಹಬ್ಬದ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ಏನು ಅಂದ್ರೆ, ನನ್ನ ಕೈಗೆ ಕಟ್ಟಿದಾಳೆ ಈ ತರ, ಮತ್ತೆ ಅವ್ರ ಕೈಗೂ ನನ್ನ ಹತ್ರ ಕಟ್ಟಿಸ್ಕೊಂಡು. ಏನಿಗೆ ಕಟ್ಟಿಸ್ದೆ ಅದು ಹೇಳು. ಅದು ಗೌರಿ ಹಬ್ಬ ಅಲ್ವಾ? ಹಾ, ಅದಕ್ಕೆ ನಿಮ್ಗೆ ಕೈ ಕಟ್ಟಿದೀನಿ, ರಕ್ಷಣೆ ಮಾಡ್ಲಿ ನಿನ್ನ ಅಂತ. ಓಕೆ, ಅದ್ ಅದ್ ಏನಿಗೆ ಕಟ್ಟದಂದ್ರೆ ರಕ್ಷಣೆ ಮಾಡ್ಲಿ ಅಂತ. ಅದು ಹಂಗ ಚಿಕ್ಕ ವಯಸ್ಸಿಂದ ನಮ್ಮಲ್ಲಿ ಕಟ್ತಿದ್ರಲ್ಲ, ಅದಕ್ಕೆ ನಾನು ನಿಂಗೆ ಕಟ್ಟಿದ್ದೀನಿ ಗೌರಿದಾರ. ಗೌರಿದಾರ, ಓಕೆ. ಅದ್ರ ಉಪಯೋಗ ಅದೇ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಒಳ್ಳೇದಾಗ್ಲಿ ಅಂತನಾ, ಓಕೆ ಸರಿ. ಮತ್ತೆ ಹಬ್ಬದ ಬಗ್ಗೆ ಹೇಳು. ಹಬ್ಬದ ಬಗ್ಗೆ ಊಟ ಆದ್ಮೇಲೆ ಹೇಳ್ತೀನಿ, ಇವಾಗ ಹೊಟ್ಟೆ ಸಿದ್ದಿದೆ ನಂಗೆ. ಹೊಟ್ಟೆ ಸಿದ್ದಿದ್ಯಾ? ಓಕೆ, ಇನ್ನೇನು ಇನ್ನೇನು ಪೂಜೆ ಸ್ಟಾರ್ಟ್ ಆಗತ್ತೆ ಈಗ. ಊಟ ಆಗ್ತಾ ಇದೆ,
ಮುಕ್ತಾ ಇದ್ದಾಳೆ. ಓಕೆ, ಇವಾಗ ನಾವು ಗಣಪತಿ ಪೆಂಡಲ್, ಹಾಸನದಲ್ಲಿರೋ ಗಣಪತಿ ಪೆಂಡಲ್ ಹೊರಟಿದೀವಿ. ಅಮ್ಮ ಬರಮ್ಮ, ಓ ನಮ್ಮ ಮನೇಲಿರೋ ನಾಯಿನ ಮಲಗಿಸಿ ಬರ್ತಾ ಇದ್ದಾರೆ. ಓಕೆ, ಎಲ್ಲ ಹೊರಟಿದೀವಿ ಫ್ಯಾಮಿಲಿ ಸಮೇತ ಗಣಪತಿ ಪೆಂಡಲ್ಗೆ. ಈಗ ಎಲ್ಲರೂ ಕಾರಲ್ಲಿ ಸೇರ್ಕೊಂತಾ ಇದ್ದೀವಿ. ಓಕೆ, ಲೈಟ್ ಎಲ್ಲ ಆಫ್ ಆಯ್ತು, ಮಕ್ಕಳು ಕಾಣ್ತಾ ಇಲ್ಲ, ಯಾರ್ದು ಮಕ್ಕಳು ಕಾಣ್ತಾ ಇಲ್ಲ, ಎಲ್ಲ ಕತ್ಲು ಕತ್ಲು ಕತ್ಲು. ಯು ಐ ಟೀಸರ್ ಇದ್ದಂಗೆ ಇದೊಂಥರ ಕತ್ಲು ಕತ್ಲು ಕತ್ಲು. ಓಕೆ, ಇವಾಗ ಮೇನ್ ರೋಡಿಗೆ ಬಂದ್ವಿ ಬೇಬಿ. ಸೊ ನೋಡಿ ಹೆಂಗಿದೆ ಅರೇಂಜ್ಮೆಂಟ್ಸ್, ಸಕ್ಕದಾಗಿ ಮಾಡಿದ್ದಾರೆ. ಪ್ರತಿ ವರ್ಷನೂ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನೋಡ ಗಣಪತಿ ಪ್ರತಿ ವರ್ಷನೂ ಬೇರೆ ಬೇರೆ ತರ ಇರುತ್ತೆ, ಈ ಸಲ ಯಾವ ತರ ಇರುತ್ತೆ ನೋಡೋಣ. ಚಿನ್ನಿ ಹಾಯ್ ಅನ್ನ, ಬಾಯ್. ಓಕೆ, ಕಂಪ್ಲೀಟ್ ಕ್ಯೂ, ಅಲ್ಲಿಂದ ಸ್ಟಾರ್ಟ್ ಕ್ಯೂ, ಎಲ್ಲಿವರೆಗೂ ಇದೆ ಗೊತ್ತಿಲ್ಲ, ಕಾದು ನೋಡೋಣ. ಎಲ್ಲಿ ನೋಡಿದರು ಜನ ಸಾಗರ, ಹುಲ್ಲು ತುಂಬೋಗ್ಬಿಟ್ಟಿದ್ದಾರೆ. ಗಣಪತಿ ನೋಡಿ ಭಯಂಕರವಾಗಿ ಸಕಲಾಗಿ ಮಾಡಿದ್ದಾರೆ. ತುಂಬ ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಗೆ ಎಂಡ್ ಆಗಿ ಅಲ್ಲಿಂದ ಹಿಂಗೋಗಿ ಅಲ್ಲಿಗೆ ಹೋಗಿ ಸೇರ್ಬೇಕು, ಎಷ್ಟೊತ್ತಾಗ ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಿದೀವಿ. ಸೊ ಇನ್ನು ಇಷ್ಟು ಸ್ವಲ್ಪ ಮುಂದೆ ಹೋಗಿ ಹಿಂಗೆ ಟರ್ನ್ ಆದ್ರೆ ಅಲ್ಲೇ ಎಂಟ್ರಿ. ದೇವರ ದರ್ಶನ ಆಯ್ತು, ಅಲ್ಲಿಂದ ಮಕ್ಕಳ ಭರತನಾಟ್ಯ ಸೂಪರ್ ಆಗಿ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಕೂತಿದ್ದಾರೆ. ತಗೊಳ್ಳಿ, ದರ್ಶನ ಹೆಂಗಾಯ್ತು? ದರ್ಶನ ಭಾರಿ ಚೆನ್ನಾಗಿತ್ತು, ಸ್ವಾಮಿ ದರ್ಶನ ಮಾಡಿ ಎಲ್ಲ ಕೇಳ್ಕೊಂಡು ಆಯ್ತು. ಒಳ್ಳೆ ವಾತಾವರಣ, ಒಳ್ಳೆ ಕಾರ್ಯಕ್ರಮಗಳು ಎಲ್ಲ ನಡೀತಿವಿ, ಭರತನಾಟ್ಯ ಬರೀ ನಡೀತಿದೆ, ಭಾರಿ ಸಂತೋಷ ಆಯ್ತು. ಹೌದಾ, ನೋಡಿ ಹೇಳ ಹೆಂಗಾಯ್ತು ಗಣಪತಿ ಎಲ್ಲ ಹೆಂಗಿದೆ? ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಅಲ್ಲಿ ಡ್ಯಾನ್ಸ್ ಮಾಡಿದ್ದೆ ಅಲ್ವಾ? ಒಂದ್ಸಲ ರಸಭಾಷಣೆ ಮಾಡಿದ್ದೀನಿ. ಅಲ್ಲ, ಲಾಸ್ಟ್ ಲೈನ್, ಲಾಸ್ಟ್ ಲೈನ್ ಅಲ್ವಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮೂರಲ್ಲಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಗಣಪತಿನ. ನಾವ್ ಎಲ್ಲರೂ ಒಟ್ಟಾಗಿ ಗಣಪತಿ ನೋಡಕ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಓಕೆ, ನೋಡಿ ನಂಗಂತ ಸಕ್ಕದ್ರೆ ಸಕ್ಕದ್ ಖುಷಿ ಆಯ್ತು. ಆಕ್ಚುಲಿ ಇದು ನಂದು ಎರಡನೇ ಸಲ ಅರಿಂಜ್ ಜೊತೆ ಬರ್ತಿರೋದ, ಫಸ್ಟ್ ಸಲ ನಾನು ನಿಮ್ ಇದ್ದ ಬಂದಿದ್ವಿ, ಈ ಸಲ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ತುಂಬಾ ಖುಷಿ ಆಯ್ತು. ಅದೇ ಏನಂತಲ್ಲ, ಏನೇ ಒಂದ್ಸಲಿ ಬೇಜಾರು ನೋವು ಏನೇ ಇದ್ರು ಕೂಡ ದೇವ್ರ ಹತ್ರ ಬಂದ್ರೆ ಒಂಥರ ಸಮಾಧಾನ, ಆತರ ಖುಷಿ ಅಂತ ಹೇಳ್ತಾರಲ್ಲ, ಆತರ ನಂಗಂತ ಸಕಲ್ ಖುಷಿ ಆಯ್ತು. ಹೆಂಗಿತ್ತ ದರ್ಶನ? ಎಲ್ಲ ತುಂಬಾ ಚೆನ್ನಾಗಿ ಆಯ್ತು. ನೀವು ಬನ್ನಿ, ನೀವು ನೋಡಿ, ಸೂಪರ್ ಆಗಿ ದರ್ಶನ ಆಯ್ತು. ನಿಜವಾಗ್ಲು ಫ್ಯಾಮಿಲಿ ಜೊತೆ, ನನಗ್ ನಿಜವಾಗ್ಲು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಒಳ್ಳೇದನ್ನ ಮಾತಾಡಿ, ಒಳ್ಳೇದನ್ನ ಬಯಸಿ, ಕೆಟ್ಟವರಿಗೂ ಒಳ್ಳೇದನ್ನ ಬಯಸಿ, ಎಲ್ಲರ ಖುಷಿ ಖುಷಿಯಾಗಿ ಚೆನ್ನಾಗಿ ಜೀವನದಲ್ಲಿ ಒಳ್ಳೇದಾಗಿ. ದೇವರ ದರ್ಶನ ಮಾಡ್ಕೊ ಬಂದು ಹೋಟ್ಲಲ್ಲಿ ಆರ್ಡರ್ ಮಾಡ್ತಿರೋದ್ ನೋಡಿ, ಮೂರೊತ್ತು ತಿನ್ನದ್ ಕೆಲ್ಸ ಇಲ್ಲ ನೋಡಿ, ಮೂರೊತ್ತು ಮೊಬೈಲ್ ಅಲ್ಲಿ ಕೆಲ್ಸ. ಇವರಿಬ್ರು ಮಧ್ಯದಲ್ಲಿ ನಮ್ಮ ಅಮ್ಮ ಸಿಗಾಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದಾರೆ, ತಲೆ ಸುತ್ತ ಬಂದಿದೆ ಅಂತೆ. ಎಲ್ಲ ನೋಡಿ ಹೆಂಗ ತಿಂದು ಹೆಂಗ ಖಾಲಿ ಮಾಡಿದ್ದಾರೆ. ಇವತ್ತಿನ ವ್ಲಾಗ್ ಮುಗೀತು. ಸೊ ಗೌರಿ ಗಣೇಶ ಹಬ್ಬ ನಮ್ಮ ಮನೇಲಿ ಈ ತರ ನಡೆದಿದೆ. ಸೊ
ಈ ನಮ್ಮ ವಿಡಿಯೋನ ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಟಾಟಾ, ಬೈ ಬೈ.